ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಫ್ರೆಂಡ್ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಅವರ್. ಹೆಲ್ಪ್ಫುಲ್ ಫಾರ್ ಅವರ್ ಚಾನಲ್ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಬಾಯಲ್ಲಿ ಹುಣ್ಣಾದಾಗ ಕೆಲವೊಂದು ಹೋಮ್ ರೆಮಿಡೀಸ್ಗಳ ಮೂಲಕ ಅದನ್ನ ಗುಣಪಡಿಸ್ಕೋಬಹುದು. ಹಾಗಾದ್ರೆ ಆ ಹೋಮ್ ರೆಮಿಡೀಸ್ಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಸೊ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನೀವು ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿದೆ, ಹಾಗೆ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಕಾಮನ್ ಆಗಿ ಈ ಬಾಯಿ ಹುಣ್ಣಾಗ್ಲಿಕ್ಕೆ ಕಾರಣ ನಮ್ಮ ದೇಹದಲ್ಲಿ ಹೆಚ್ಚಾಗಿರುವ ಉಷ್ಣತೆ, ಹಾಗೆ ನಮ್ಮ ದೇಹದಲ್ಲಿ ನೀರಿನಾಂಶ ಕಡಿಮೆ ಆಗಿರೋದು. ಇನ್ನು ಜ್ವರ ಬಂದಾಗ್ಲೂ ಸಹ ಬಾಯಲ್ಲಿ ಹುಣ್ಣಾಗುತ್ತೆ. ಈ ಬಾಯಿ ಹುಣ್ಣಿನ ಸಮಸ್ಯೆ ಕಾಣಿಸ್ಕೊಂಡಾಗ ನಮಗೆ ಹಸಿವಾದ್ರೂ ಊಟ ಮಾಡಕ್ ಆಗೋದಿಲ್ಲ. ಇದನ್ನ ಕೆಲವೊಂದು ಹೋಮ್ ರೆಮಿಡೀಸ್ ಅಥವಾ ಕೆಲವೊಂದು ಟಿಪ್ಸ್ ಗಳನ್ನ ಫಾಲೋ ಮಾಡೋದ್ರ ಮೂಲಕ ಈ ಬಾಯಿ ಹುಣ್ಣನ್ನ ಕಡಿಮೆ ಮಾಡ್ಕೋಬಹುದು. ಅದರಲ್ಲಿ ಫಸ್ಟ್ ಹೇಳೋದಾದ್ರೆ, ಗಸಗಸೆಯನ್ನ ಜಗಿದು ತಿನ್ನೋದ್ರಿಂದ ಬಾಯಿ ಹುಣ್ಣು ಕಡಿಮೆ ಆಗುತ್ತೆ. ಹಾಗೆ ಬಸಳೆ ಸೊಪ್ಪನ್ನ ಹಸಿಯಾಗಿ ಜಗಿದು ತಿನ್ನೋದ್ರಿಂದನು ಬಾಯಿ ಹುಣ್ಣು ಕಡಿಮೆ ಆಗುತ್ತೆ. ದಿನದಲ್ಲಿ 3 ಹೊತ್ತು ಈ ಬಸಳೆ ಸೊಪ್ಪನ್ನ ಹಸಿಯಾಗಿ ಜಗಿದು ತಿನ್ನೋದ್ರಿಂದ ಇದು ನಮ್ಮ ದೇಹದಲ್ಲಿರುವ ಉಷ್ಣತೆಯನ್ನ ಕಡಿಮೆ ಮಾಡುತ್ತೆ, ಜೊತೆಗೆ ಬಾಯಿ ಹುಣ್ಣು ಸಹ ಕಡಿಮೆ ಆಗುತ್ತೆ. ಇನ್ನು ಯಾರಿಗೆ ತುಂಬಾ ಬಾಯಿ ಹುಣ್ಣು ಆಗ್ತಾ ಇರುತ್ತೋ ಅವರು ಪ್ರತಿ ಸಲ ಊಟ ಆದ ನಂತರ 1 ಟೇಬಲ್ ಸ್ಪೂನ್ ಸೋಂಪನ್ನ ತಿಂತಾ ಇರಿ. ಇದರಿಂದ ದೇಹದಲ್ಲಿ ತಂಪಿರುತ್ತೆ, ಜೊತೆಗೆ ಬಾಯಿ ಹುಣ್ಣಿನ ಸಮಸ್ಯೆ ಬೇಗ ಕಡಿಮೆ ಆಗುತ್ತೆ. ಹಾಗೆ ವೀಳ್ಯದೆಲೆ ತಿನ್ನೋದ್ರಿಂದನೂ ಬಾಯಿ ಹುಣ್ಣು ಕಡಿಮೆ ಮಾಡ್ಕೋಬಹುದು. ಒಂದು ಎಳೆಯ ವೀಳ್ಯದೆಲೆ ತಿನ್ನೋದ್ರಿಂದನೂ ಸಹ ಬಾಯಿ ಹುಣ್ಣು ಕಡಿಮೆ ಆಗುತ್ತೆ. ಹಾಗೆ 1 ಗ್ಲಾಸ್ ಬಿಸಿ ನೀರಲ್ಲಿ 1/4 ಹನಿ ನಿಂಬೆ ಹಣ್ಣಿನ ರಸ ಹಾಕಿ ಆ ನೀರಿನಿಂದ ಬಾಯಿ ಮುಕ್ಕಳಿಸಿ, ಇದರಿಂದನೂ ಬಾಯಿ ಹುಣ್ಣು ಕಡಿಮೆ ಆಗುತ್ತೆ. ಇದನ್ನ ದಿನದಲ್ಲಿ 1-4 ಸಲ ಮಾಡಿದ್ರು ಸಾಕು. ಹಾಗೆ 1/10 ತುಳಸಿ ಎಲೆಗಳನ್ನ 1 ಟೇಬಲ್ ಸ್ಪೂನ್ ಜೇನುತುಪ್ಪ ಜೊತೆಗೆ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಬಾಯಿ ಹುಣ್ಣು ಕಡಿಮೆ ಆಗುತ್ತೆ. ಈ ಎಲ್ಲಾ ಹೋಮ್ ರೆಮಿಡೀಸ್ ಮತ್ತು ಟಿಪ್ಸ್ ಗಳು ಬಾಯಿ ಹುಣ್ಣಾದಾಗ ಯೂಸ್ ಮಾಡಿ. ಇದರಲ್ಲಿ ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅಥವಾ ಯಾವ್ದು ಅವೈಲೇಬಲ್ ಅಂತ ಅನ್ಸುತ್ತೆ ಅದನ್ನ ಫಾಲೋ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋನಲ್ಲಿ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿರ್ಬಹುದು. ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೀವಿನ್ನು ನನ್ನ ಹೆಲ್ಪ್ಫುಲ್ ಫಾರ್ ಅವರ್ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗ್ಲೇ ಲೈಕ್ ಮಾಡಿ, ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ದಟ್ಸ್ ಇಟ್ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.